ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಡಿ ಫಾರ್ಮಾ ಬೋರ್ಡ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಡಿ ಫಾರ್ಮಸಿ ಡಿಪ್ಲೊಮಾ ಫಾರ್ಮಸಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ ಅದರ ಬಗ್ಗೆ ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಮುಂದೆ ಬರುವಂತಹ ಎಲ್ಲ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಿ ಅಡ್ಮಿಷನ್ ನೋಟಿಸ್ಫಿಕೇಷನ್ ಫಾರ್ ಡಿ ಫಾರ್ಮಾ ಕೋರ್ಸಸ್ ಡಿ ಫಾರ್ಮಸಿ ಕೋರ್ಸನ್ನು ಅಡ್ಮಿಷನ್ ಒಂದು ನೋಟಿಸ್ಫಿಕೇಷನನ್ನು ಹೊರಡಿಸಿದ್ದಾರೆ ಆದೇಶ ಕೂಡ ಬಂದಿದೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಡಿಪ್ಲೊಮಾ ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ಡಿ ಫಾರ್ಮಾ ಫಸ್ಟ್ ಇಯರ್ ಡಿ ಫಾರ್ಮಾ ಕೋರ್ಸ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಪ್ಲೊಮಾ ಫಾರ್ಮಸಿ ಮಾಡಲಿಕ್ಕೆ ಬಯಸಿರುವಂಥ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ನೋಟಿಸಿಕೇಷನ್ನ ಇಶ್ಯೂ ಮಾಡಲಾಗಿದೆ ಸೊ ಅದಕ್ಕೆ ಸಂಬಂಧಿಸಿದಂಥ ಇದು ಗೈಡ್ಲೈನ್ಸ್ ಇದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ನೇಮ್ ಆಫ್ ದ ಕೋರ್ಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಎರಡು ವರ್ಷದ ಕೋರ್ಸ್ ಇರುತ್ತೆ ಸೊ ಎರಡು ವರ್ಷದ ಕೋರ್ಸಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕಂತಂದರೆ ಮೊದಲೇ ಮಾತು ಇವರು ಕರ್ನಾಟಕದವರಾಗಿರಬೇಕು ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿ ಯು ಸಿ ತನಕ ಕರ್ನಾಟಕದಲ್ಲಿ ಓದಿರಬೇಕು ಆಮೇಲೆ ಏಳು ವರ್ಷ ಮಿನಿಮಮ್ ಕರ್ನಾಟಕದಲ್ಲಿ ಅಂದರೆ ಮೊದಲನೇ ಮಾತು ಇದು ಕರ್ನಾಟಕದ ಆಗಿರಬೇಕು ಆಮೇಲೆ ಮಿನಿಮಮ್ ಏಳು ವರ್ಷ ಕರ್ನಾಟಕದಲ್ಲಿ ಓದಿರಬೇಕು ಒಂದರಿಂದ ಪಿ ಯು ಸಿ ತನಕನೂ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೂ ಕೂಡ ಅವರು ಕರ್ನಾಟಕದವರೇ ಆಗಿರಬೇಕು ಅವ್ರಿಗೆ ಏನಪ್ಪ ಅಂದರೆ ಒಂದು ಎಕ್ಸಿಮಿಷನ್ ಕೊಡಲಾಗಿದೆ ಡೊಮೆನ್ಷನ್ ಸರ್ಟಿಫಿಕೇಟಿಗೆ ಓಕೆನೇ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪಿ ಯು ಸಿ ಸೈನ್ಸ್ ಕಂಪಲ್ಸರಿ ಆಗಿರಬೇಕು ಪಿ ಯು ಸಿ ಆದ್ರಿಗೆ ಮಾತ್ರ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಅಥವಾ ಮ್ಯಾಥಮೆಟಿಕ್ಸ್ ಪಿ ಸಿ ಎಮ್ ಬಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆದವರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಅಪ್ಲಿಕೇಶನ್ ನೀವು ಎಲ್ಲಿ ಹಾಕಬೇಕಂದ್ರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬೀರ್ ಫಾರ್ಮಸಿ ಡಾಟ್ ಓ ಆರ್ ಜಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ನೀವು ಡೈರೆಕ್ಟ್ ಕೂಡ ಹೋಗ್ಬೋದು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ನೋಡಿ ಅಪ್ಲಿಕೇಶನ್ ಫೀಸ್ ಫ್ರೀ ಇದೆ ಯಾವುದೇ ಥರ ಅಂತ ಇಲ್ಲ ಫ್ರೀ ಅಪ್ಲಿಕೇಶನ್ ಫ್ರೀ ಇರೋದಿಲ್ಲ ಕೌನ್ಸ್ಲಿಂಗಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲ ಫ್ರೀ ಇರುತ್ತೆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ ಹಾಕಲಿಕ್ಕೆ ನೋಡಿರಿ ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟಾಗಿ ಅಂದರೆ ನಾಳೆಯಿಂದ ಆರಂಭ ಆಗುತ್ತೆ ಮೂವತ್ತನೇ ತಾರೀಕಿಗೆ ಕೊನೆ ದಿನಾಂಕ ನೋಡಿ ನೆನಪಿಟ್ಟುಗಳಿ ನೀವೆಲ್ಲರೂ ಹದಿನಾಲ್ಕರಿಂದ ಒಳಗಡೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನಾಳೆಗೆ ಲಿಂಕ್ ಓಪನ್ ಆದ ತಕ್ಷಣ ಮಾಹಿತಿ ಕೊಡ್ತೇನೆ ಸೊ ಆಮೇಲೆ ಕೌನ್ಸಿಲಿಂಗ್ ಎಲ್ಲಿರುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಕೌನ್ಸಿಲಿಂಗ್ ಇರುತ್ತೆ ಅಂದರೆ ಒಂದು ಎರಡು ಎರಡು ರೌಂಡ್ ಇರ್ತವೆ ಒಂದು ರೌಂಡು ಎರಡು ರೌಂಡ್ ಅಷ್ಟೇ ಮಾಡ್ತಾರೆ ಎಲ್ಲಿರುತ್ತೆ ಅಂದರೆ ಕೌನ್ಸಿಲಿಂಗ್ ಬೆಂಗಳೂರಿಗೆ ಹೋಗಬೇಕು ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ರಾವ್ ರೋಡ್ ಸೊಬ್ಬಯ್ಯ ಸರ್ಕಲ್ ಬೆಂಗಳೂರು ಇಲ್ಲಿ ಹೋಗಿ ನೀವೇನು ಮಾಡಬೇಕು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಾಗತ್ತೆ ಆದರೆ ಅಪ್ಲಿಕೇಶನ್ ಮಾತ್ರ ನಾಳಿಂದ ಹಾಕಬೇಕು ಆಮೇಲೆ ಕೌನ್ಸಿಲಿಂಗಿಗೆ ಡೇಟ್ಗಳನ್ನು ಬೇರೆ ಬಿಡ್ತಾರೆ ಓಕೆ ಎಲ್ಲ ಮಾಹಿತಿ ಮತ್ತು ಪ್ರಸ್ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಪ್ರಸೆಂಟೇಜ್ ಮತ್ತು ಕ್ಯಾಟಗರಿ ಆಧಾರದ ಮೇಲೆ ಏನು ಮಾಡ್ತಾರೆ ಕ್ಯಾಂಡಿಡೇಟ್ಗಳಿಗೆ ಸೆಲೆಕ್ಷನ್ ಮಾಡ್ತಾರೆ ಓಕೆ ಒರಿಜಿನಲ್ ಡಾಕ್ಯುಮೆಂಟ್ ಏನೇನು ಬೇಕಂತಂದರೆ ಒನ್ನೇದು ಏನಪ್ಪಾ ಅಂದರೆ ಡೊಮೇಷನ್ ಸರ್ಟಿಫಿಕೇಟ್ ಬೇಕು ಆಮೇಲೆ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು ಬಿ ಯು ಸೈ ಆಗಿರಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಬೇಕು ಪಾಸ್ಪೋರ್ಟ್ ಸೈಜ್ ನಾಲ್ಕು ಫೋಟೋ ಬೇಕು ಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕು ತ್ರೀ ಸೆವೆಂಟಿ ಜೆ ಇದ್ದರೆ ಓಕೆ ಎನ್ ಎಸ್ ಎಸ್ಸು ಸ್ಪೋರ್ಟ್ಸು ಫಿಸಿಕಲ್ ಹ್ಯಾಂಡಿಕಾಪ್ಟು ಎಕ್ಸ್ ಸರ್ವಿಸ್ ಮ್ಯಾನು ಇವೆಲ್ಲ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಓಕೆ ಮತ್ತು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಕೂಡ ನಾನು ಆಫಿಷಿಯಲ್ಲಿ ನಿಮಗೆ ನಾಳೆಗೆ ಅಪ್ಡೇಟ್ ಮಾಡ್ತೇನೆ ನಾಳೆಗೆ ಲಿಂಕ್ ಓಪನ್ ಆದಾಗ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೇನೆ ಯಾರೆಲ್ಲ ಡಿ ಫಾರ್ಮಸಿ ಮಾಡಬೇಕಂತಿದ್ದೀರಿ ನಿಮ್ಮ ಸಮೀಪದಲ್ಲಿರುವಂಥವ್ರುಗಳು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್